ಜೈ ಹಿಂದ್ ಫ್ರೆಂಡ್ಸ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಸೊ ಈ ವಿಡಿಯೋದಲ್ಲಿ ನಾವು ಯು ಪಿ ಎಸ್ ಸಿ ಪ್ರಲಿಮ್ ಸಿಲೆಬಸ್ ಏನಿದೆ ಮತ್ತು ಅದ್ರ ರಿಲೇಟೆಡ್ ಬುಕ್ ಲಿಸ್ಟ್ ಯಾವಿದಾವೆ ಅನ್ನೋದನ್ನು ನೋಡೋಣ ಯೂಜ್ವಲಿ ಏನಾಗುತ್ತೆ ಅಂತಂದರೆ ಹುಡುಗರು ಯಾವಾಗ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಫೀಲ್ಡ್ ಎಂಟ್ರ್ ಆಗ್ತಾರೋ ಆವಾಗ ಮೊದಲು ಯಾರು ಯು ಪಿ ಎಸ್ ಸಿ ಮಾಡಿರ್ತಾರೋ ಅವರನ್ನು ಸಜೆಷನ್ ಕೇಳ್ತಾರೆ ಯಾವ ಬುಕ್ಸ್ ಓದಬೇಕು ಮತ್ತು ಎಷ್ಟು ಸಿಲೆಬಸ್ ಇದೆ ಅನ್ನೋದನ್ನು ಆದರೆ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಅವ್ರು ಏನು ಹೇಳ್ತಾರೆ ಎವ್ರಿಥಿಂಗ್ ಸನ್ ಈಸ್ ದ ಸಿಲೆಬಸ್ ಅಂತ ಹೇಳ್ತಾರೆ ಮತ್ತು ಹಲವಾರು ಬುಕ್ಸ್ಗಳನ್ನು ರೆಫರ್ ಮಾಡಲಿಕ್ಕೆ ಹೇಳ್ತಾರೆ ಅದು ಅವರು ರೆಫರ್ ಮಾಡಿ ಬಿಟ್ಟಿದ್ದು ಆದರೆ ಹಂಗಿಲ್ಲ ನಾನು ಒಪ್ಕೋತೀನಿ ಯು ಪಿ ಎಸ್ ಸಿಲೆಬಸ್ ತುಂಬ ವಾಸ್ಟ್ ಆಗಿದೆ ಅಂತ ಆದರೆ ಯು ಪಿ ಎಸ್ ಸಿ ಅವರು ಒಂದು ಕ್ಲಿಯರ್ ಕಟ್ ಆದ ಸಿಲೆಬಸ್ ಕೊಟ್ಟಿದ್ದಾರೆ ಮತ್ತು ಹಲವಾರು ಯು ಪಿ ಎಸ್ ಸಿ ಟಾಪರ್ಸು ಮತ್ತು ನಾನು ಕೂಡ ಕೆಲವೊಂದು ಲಿಮಿಟೆಡ್ ಬುಕ್ಸೇ ರೆಫರ್ ಮಾಡಿದ್ದೀನಿ ಆ ಬುಕ್ ಲಿಸ್ಟನ್ನು ಇವತ್ತು ನಿಮಗೆ ಹೇಳ್ತೀನಿ ಸೊ ನೀವು ಕೂಡ ಆ ಬುಕ್ ಲಿಸ್ಟ್ ರೆಫರ್ ಮಾಡಿದ್ರಿ ಅಂದರೆ ಆ ಸಿಲೆಬಸ್ ಫಾಲೋ ಮಾಡಿದ್ರಿ ಅಂದರೆ ನಿಶ್ಚಿತವಾಗಿ ಸಕ್ಸಸ್ಸನ್ನು ಕಾಣ್ಬೋದು ಆ ಬುಕ್ ಲಿಸ್ಟ್ ಯಾವಿದೆ ಮತ್ತು ಸಿಲೆಬಸ್ ಏನಿದೆ ಅನ್ನೋದನ್ನು ಈಗ ನೋಡೋಣ ಸೊ ನಮಗೆ ಪ್ರಿಲಿಮ್ ಸಿಲೆಬಸ್ಸಲ್ಲಿ ಈಗ ಪೇಪರ್ ಫಸ್ಟಲ್ಲಿ ಹಂಡ್ರೆಡ್ ಕ್ವಶನ್ ಇರುತ್ತೆ ಪ್ರತಿ ಕ್ವಶನ್ಗೆ ಎರಡು ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಸೊ ಇದರಲ್ಲಿ ಮೊದಲನೇ ಬರೋದು ಯು ಪಿ ಸಿ ಡಿಫೈನ್ ಮಾಡಿರೋದು ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಸೊ ಮೊದಲಿಗೆ ಕರೆಂಟ್ ಅಫೇರ್ಸ್ ಬರುತ್ತೆ ನೆಕ್ಸ್ಟು ಹಿಸ್ಟ್ರಿ ಆಫ್ ಇಂಡಿಯಾ ಅಂದರೆ ಇದರಲ್ಲಿ ನಮಗೆ ಅನ್ಷಿಯಂಟ್ ಹಿಸ್ಟ್ರಿ ಮಿಡಿವಲ್ ಹಿಸ್ಟ್ರಿ ಮತ್ತು ಮಾಡರ್ನ್ ಹಿಸ್ಟ್ರಿ ಈ ಇಂಡಿಯನ್ ನ್ಯಾಷನಲ್ ಮೂಮೆಂಟಲ್ಲಿ ಮೂಮೆಂಟ್ ಮಾಡರ್ನ್ ಹಿಸ್ಟ್ರಿಯಲ್ಲಿ ಬರುತ್ತೆ ನೆಕ್ಸ್ಟ್ ಇರೋದು ವರ್ಲ್ಡ್ ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜೋಗ್ರಫಿ ಇದರಲ್ಲಿ ಫಿಸಿಕಲ್ ಸೋಷಿಯಲ್ ಎಕನಾಮಿಕ್ ಜೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಈ ಹಿಸ್ಟ್ರಿಯಲ್ಲಿ ಬಂದು ನೆನಪಿಟ್ಕೋಬೇಕಾಗಿರೋದು ಏನಂತಂದರೆ ವರ್ಲ್ಡ್ ಹಿಸ್ಟ್ರಿ ಪ್ರಿಲಿಮ್ಸ್ಗೆ ಬರಲ್ಲ ಇದು ಜಸ್ಟ್ ಮೇನ್ ಸಿಲೆಬಸ್ ಇರೋದು ನೆಕ್ಸ್ಟ್ ಇರೋದು ಇಂಡಿಯನ್ ಪಾಲಿಟಿ ಮತ್ತು ಗವರ್ನೆನ್ಸ್ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಅಂದರೆ ಕಾನ್ಸ್ಟಿಟ್ಯೂಷನ್ ಹೇಗೆ ರೆಡಿ ಆಯಿತು ಅದು ಅದರ ಫೀಚರ್ಸ್ ಏನು ಪ್ರಿಯಾಂಬಲ್ ಬಗ್ಗೆ ಡಿ ಪಿ ಎಸ್ ಪಿ ಫಂಡಮೆಂಟ್ ರೈಟ್ಸ್ ಎಲ್ಲದ್ರ ಬಗ್ಗೆ ಆಗಿ ಬರುತ್ತೆ ಪೊಲಿಟಿಕಲ್ ಸಿಸ್ಟಮ್ ಹೇಗಿದೆ ನಮ್ಮ ಇಂಡಿಯಾದಲ್ಲಿ ಪಂಚಾಯತ್ ರಾಜ್ ಹೇಗಿದೆ ಫೀಚರ್ಸ್ ಏನು ನೆಕ್ಸ್ಟ್ ಪಬ್ಲಿಕ್ ಪಾಲಿಸಿ ಮತ್ತು ರೈಟ್ಸ್ ಇಶ್ಯೂಸ್ ಇದು ಗವರ್ನೆನ್ಸ್ ಪಾರ್ಟ್ ರೈಟ್ಸ್ ಇಶ್ಯೂಸ್ ಅಂದರೆ ಎಸ್ ಸಿ ಎಸ್ ಟಿ ರೈಟ್ಸ್ ಏನು ವುಮನ್ಸ್ ರೈಟ್ಸ್ ಏನು ಅದರಲ್ಲಿರೋ ಇಶ್ಯೂ ಯಾವುದು ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ರೈಟ್ಸ್ ಏನು ಕಮಿಷನ್ ಬಗ್ಗೆ ಸೊ ಅದರಲ್ಲಿರೋ ಇಶ್ಯೂಸ್ ಏನು ಇದ್ರ ಬಗ್ಗೆ ಬರುತ್ತೆ ನೆಕ್ಸ್ಟ್ ಎಕನಾಮಿ ಎಕನಾಮಿ ಆ್ಯಂಡ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಇದರಲ್ಲಿ ನಮಗೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂದರೆ ಅದರ ಬಗ್ಗೆ ಪಾವರ್ಟಿ ಬಗ್ಗೆ ಇನ್ಕ್ಲೂಷನ್ ಡೆಮೋಗ್ರಾಫಿಕ್ ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್ ಇದರಲ್ಲಿ ಸ್ಕೀಮ್ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕೀಮ್ಸು ಸೊ ಇದಲ್ಲದೆ ನಮಗೆ ಇದರಲ್ಲಿ ಫೈನಾನ್ಸ್ ಮಾರ್ಕೆಟ್ಸ್ ಬರುತ್ತೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಬ್ಯಾಂಕಿಂಗ್ ರಿಲೇಟೆಡ್ ಬಗ್ಗೆ ಬರುತ್ತೆ ಸ್ಪೆಷಲಿ ಕನ್ಸೆಪ್ಟ್ ಲೈಕ್ ಸಿ ಆರ್ ಆರ್ ಎಸ್ ಎಲ್ ಆರ್ ಇವುಗಳ ಬಗ್ಗೆ ಬೇಸಿಕ್ ಕನ್ಸೆಪ್ಟ್ಸ್ ಗೊತ್ತಾಗಿರ ಗೊತ್ತಾಗಬೇಕು ನೆಕ್ಸ್ಟ್ ಇರೋದು ನಮಗೆ ಎನ್ವಿರಾನ್ಮೆಂಟ್ ಎನ್ವಿರೋನ್ಮೆಂಟಲ್ಲಿ ಎಕಾಲಜಿ ಬಯೋಡೈವರ್ಸಿಟಿ ಕ್ಲೈಮೇಟ್ ಚೇಂಜ್ ಬರುತ್ತೆ ಸೊ ಸ್ಪೆಸಿಫಿಕಲಿ ಅವರು ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ಸ್ಪೆ ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ಬೇಕಾಗಿಲ್ಲ ಅಂತ ಸೊ ಹೀಗಾಗಿ ನಾರ್ಮಲ್ಲಾಗಿ ಅದ್ರ ಕನ್ಸೆಪ್ಟ್ಗಳ ಬಗ್ಗೆ ಮತ್ತು ಕರೆಂಟ್ ಅಫೇರ್ಸ್ ಅದ್ರ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಗೊತ್ತಿದ್ದರೆ ಮುಗೀತು ನೆಕ್ಸ್ಟ್ ಇರೋದು ನಮಗೆ ಜನರಲ್ ಸೈನ್ಸ್ ಜನರಲ್ ಸೈನ್ಸ್ ಯೂಶ್ವಲಿ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ತಾರೆ ಕರೆಂಟ್ ಅಫೇರ್ಸ್ನಿಂದ ಕ್ವಶನ್ ಕೇಳ್ತಾರೆ ಆದರೆ ಬೇಸಿಕ್ ಕನ್ಸೆಪ್ಟ್ಸ್ಗೋಸ್ಕರ ಫಿಸಿಕ್ಸು ಕೆಮಿಸ್ಟ್ರಿ ಮತ್ತು ಬಯಾಲಜಿ ಸಿಕ್ಸ್ತಿಂದ ಟೆಂತ್ವರೆಗೂ ನಾರ್ಮಲಿ ಎನ್ ಸಿ ಆರ್ ಟಿಸ್ ಓದಿದ್ರೆ ಅಲ್ಲಿಂದ ಯೂಶುವಲಿ ಕವರ್ ಆಗುತ್ತೆ ಇಲ್ಲಾಂದರೆ ಮೋಸ್ಟ್ಲಿ ಇದ್ರ ಮೇಲೆ ನಮಗೆ ಕರೆಂಟ್ ಅಫೇರ್ಸ್ ಕ್ವಶನ್ನ ಕೇಳ್ತಾರೆ ಸೊ ನಮಗೆ ಪೇಪರ್ ಟೂ ಬಂದಾಗ ಪೇಪರ್ ಟೂ ಏಯ್ಟಿ ಕ್ವಶನ್ಸ್ ಇರುತ್ತೆ ಪ್ರತಿಯೊಂದು ಕ್ವಶನ್ಗೂ ಟೂ ಪಾಯಿಂಟ್ ಫೈವ್ ಮಾರ್ಕ್ಸ್ ಟೋಟಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಆಗುತ್ತೆ ಸೊ ಇದರಲ್ಲಿ ನಮಗೆ ಕಾಂಪ್ರಹೆನ್ಷನ್ ಬರುತ್ತೆ ಬೇಸಿಕ್ಲಿ ಅಂದರೆ ಇದರಲ್ಲಿ ಇಂಗ್ಲಿ ಇಂಗ್ಲೀಷ್ ಪ್ಯಾಸೇಜ್ ಇರುತ್ತೆ ಅದಕ್ಕೆ ಒಂದೊಂದು ಪ್ಯಾಸೇಜ್ಗೆ ಎರಡರಿಂದ ಮೂರು ಇಲ್ಲದೇ ನಾಲ್ಕು ಕ್ವಶನ್ ಇರುತ್ತೆ ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ಅನಾಲಿಟಿಕಲ್ ಅಬಿಲಿಟಿ ಡಿಸಿಷನ್ ಮೇಕಿಂಗ್ ಇರುತ್ತೆ ಜನರಲ್ ಮೆಂಟಲ್ ಅಬಿಲಿಟಿ ಬೇಸಿಕ್ ನ್ಯೂಮರಸಿ ಡಾಟಾ ಇಂಟರ್ಪ್ರಿಟೇಷನ್ ಇದರಲ್ಲಿ ಚಾರ್ಟ್ಸು ಗ್ರಾಫ್ಸು ಟೇಬಲ್ಸು ಡಾಟಾ ಸಫಿಷಿಯನ್ಸಿ ಇದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ ಯೂಶುವಲಿ ಅಂತಂದರೆ ಎವ್ರೇಜಸ್ಸು ಪ್ರಾಫಿಟ್ ಆ್ಯಂಡ್ ಲಾಸು ಪ್ರೊಬ್ಯಾಲಿಟಿ ಎಲ್ಲದ್ರ ಮೇಲೆ ಕ್ವಶನ್ ಬರುತ್ತೆ ಸೊ ಇದು ಯೂಶ್ವಲಿ ನಮಗೆ ಕ್ಲಾಸ್ ಟೆಂತ್ ಲೆವೆಲ್ ಅಪ್ ಟು ಕಲ್ತಿರ್ತೀವಲ್ಲ ಯಾವ ಡಿಫಿಕಲ್ಟಿ ಲೆವೆಲಲ್ಲಿರುತ್ತೋ ಆ ಲೆವೆಲಲ್ಲಿ ಇದೆಲ್ಲ ಇದ್ರ ಮೇಲೆ ಕ್ವಶನ್ ಬರುತ್ತೆ ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಪೇಪರ್ ಟು ಮೊದಲೇ ಹೇಳಿದಂಗೆ ಇದು ಕ್ವಾಲಿಫೈಂಗ್ ಪೇಪರ್ ಜಸ್ಟ್ ಇದರಲ್ಲಿ ನೀವು ಸೆಕೆಂಡ್ ಪೇಪರ್ ಸೆಕೆಂಡಲ್ಲಿ ಸಿ ಅಲ್ಲಿ ಜಸ್ಟ್ ಥರ್ಟಿ ತ್ರೀ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡ್ರೆ ನೀವು ಇದರಲ್ಲಿ ಕ್ವಾಲಿಫೈ ಆಗ್ತಾರ ತರ್ಟಿ ತ್ರೀ ಪರ್ಸೆಂಟ್ ಅಂದರೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಮಾರ್ಕ್ಸ್ ಔಟ್ ಆಫ್ ಹಂಡ್ರೆಡ್ ಹಾಗಾದ್ರೆ ಆಮೇಲೆ ಇದರಲ್ಲಿ ಕ್ವಾಲಿಫೈ ಆಗಿ ಪೇಪರ್ ಫಸ್ಟಲ್ಲಿ ನೆಕ್ಸ್ಟ್ ಮಾರ್ಕ್ಸ್ ತೆಗೆದಿರ್ತೀರ ಅದರ ಮೇಲೆ ನೀವು ಮೇನ್ಸ್ಗೆ ಕ್ವಾಲಿಫೈ ಆಗಿದ್ರೋ ಇಲ್ಲೋ ಗೊತ್ತಾಗುತ್ತೆ ಮೊದಲೇ ಹೇಳಿದಂಗೆ ಇದು ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಟೈಪ್ ಟೈಪ್ಸ್ ಸೊ ಇನ್ನು ಬುಕ್ ಲಿಸ್ಟ್ ನೋಡಬೇಕು ಅಂತಂದರೆ ಫಿಲಿಮ್ ಸಲುವಾಗಿ ಪೇಪರ್ ಒನ್ನಲ್ಲಿ ಮೇನ್ ಸಬ್ಜೆಕ್ಟ್ ಕ್ವಾಲಿಟಿಗೆ ಇಂಪಾರ್ಟೆಂಟ್ ಬುಕ್ಸ್ ಎರಡು ಮೇಜರ್ ಬುಕ್ಸ್ ಇಂಡಿಯನ್ ಪಾಲಿಟಿ ಬೈ ಲಕ್ಷ್ಮೀಕಾಂತ್ ಇದಕ್ಕಿಂತ ಮುಂಚೆ ಇಪ್ ಇಲ್ಲಿ ನಾನು ಯಾವ್ಯಾವ ಬುಕ್ ಲಿಸ್ಟ್ ಹೇಳಿದೆನೋ ಆ ಬುಕ್ ಲಿಸ್ಟ್ ನಾನು ರೆಫರ್ ಮಾಡಿದ್ದೀನಿ ಪ್ಲಸ್ ಮೋಸ್ಟ್ ಆಫ್ ದಿ ಟಾಪರ್ಸ್ ಅವನ್ನೇ ರೆಫರು ಮಾಡೋದು ಪ್ಲಸ್ ಬೇರೆಯವ್ರಿಗೂ ರೆಫರ್ ಮಾಡಲಿಕ್ಕೆ ಹೇಳೋದು ಸೊ ಹೀಗಾಗಿ ಮೋಸ್ಟ್ ಆಫ್ ದಿ ಬುಕ್ ಬುಕ್ ಲಿಸ್ಟ್ ಕಾಮನ್ ಆಗಿದೆ ಸೊ ಅದರಲ್ಲಿ ಕರೆಂಟ್ ಅಫೇರ್ಸ್ ಪಾ ಪಾರ್ಟ್ ಒಂದು ಇದೆ ಅದು ನೀವು ನಾನು ಹೇಳಿದ ಕರೆಂಟ್ ಅಫೇರ್ಸು ರೆಫರ್ ಮಾಡ್ಬೋದು ಇಲ್ಲಾಂದರೆ ನಿಮಗೆ ಬೇರೆ ಇನ್ಸ್ಟಿಟ್ಯೂಟ್ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಚೆನ್ನಾಗಿ ಅನ್ಸಿದ್ರೆ ಕರೆಂಟ್ ಅಫೇರ್ಸು ಅದನ್ನು ರೆಫರ್ ಮಾಡ್ಬೋದು ಸೊ ಪಾಲಿಟಿ ಅಂತ ಬಂದಾಗ ಮೇಜರ್ ಬುಕ್ಸ್ ಇಂಡಿಯನ್ ಪಾಲಿಟಿ ಬಾಯ್ ಲಕ್ಷ್ಮಿಕಾಂತ್ ಮತ್ತೊಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಟ್ ವರ್ಕ್ ಅಂತ ಎನ್ ಸಿ ಆರ್ ಟಿ ಎಲೆವೆನ್ ಸ್ಟ್ಯಾಂಡರ್ಡ್ ಇದೆ ಇದು ಬೇಸಿಕ್ ಕನ್ಸ್ ಕನ್ಸೆಪ್ಟ್ಸ್ ಸಲುವಾಗಿ ನೀವು ಇದನ್ನು ಓದಬೇಕಾಗತ್ತೆ ಸೊ ಎರಡು ಮೇನ್ ಇಂಪಾರ್ಟೆಂಟ್ ಬುಕ್ಸು ಸೊ ಎಕಾನಮಿ ಅಂತ ಬಂದಾಗ ಎಕನಾಮಿಯಲ್ಲಿ ಎರಡು ಎನ್ ಸಿ ಆರ್ ಟೀಸ್ ಕ್ಲಾಸ್ ಇಲೆವೆಂತ್ ಎನ್ ಸಿ ಆರ್ ಟಿ ಕ್ಲಾಸ್ ಟ್ವೆಲ್ತ್ ಎನ್ ಸಿ ಆರ್ ಟಿ ಒಂದು ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಮೈಕ್ರೋ ಎಕನಾಮಿಕ್ಸ್ ಇದು ನಿಮಗೆ ಎಕನಾಮಿ ಬಗ್ಗೆ ಬೇಸಿಕ್ ನಾಲೆಜ್ ಕೊಡುತ್ತೆ ಸೊ ಇದು ಇಂಪಾರ್ಟೆಂಟ್ ಈ ನಾಲೆಜ್ ಬಂದಾಗ ನೀವು ಥರ್ಡ್ ಲೆವೆಲ್ ಇದು ಮೃಣಾಲ್ ಎಕಾನಮಿ ಅಂತ ಕಾಂಪ್ರಿಹೆನ್ಸಿವ್ ಆಗಿ ನಮ್ಮ ಯು ಪಿ ಎಸ್ ಸಿಗೆ ಏನೇನು ಎಕನಾಮಿ ಬೇಕೋ ಅದನ್ನೆಲ್ಲ ಕವರ್ ಮಾಡಿರೋ ಬುಕ್ಕು ನಾನು ಮೃಣಾಲ್ ಎಕಾನಮಿ ಕವರ್ ಮಾಡಿರೋದು ಬೇರೆ ಬೇರೆ ಬುಕ್ಸ್ ಏನಾದರೂ ನಿಮಗೆ ಬೇರೆ ಇನ್ಸ್ಟಿಟ್ಯೂಟಿಂದ ಚೆನ್ನಾಗಿ ಅನ್ಸಿದ್ರೆ ಕಾಂಪ್ರಿಹೆನ್ಸಾಗಿ ಕವರ್ ಮಾಡಿದರೆ ನೀವು ಅದನ್ನು ಕವರ್ ಮಾಡ್ಬೋದು ಇನ್ನೊಂದು ಎಕನಾಮ್ ಮೇಜರ್ ಕ್ವಶನ್ಸ್ ಬರೋದು ಎಕನಾಮಿಕ್ ಸರ್ವೆಯಿಂದ ಸೊ ನೀವು ಡೈರೆಕ್ಟಾಗಿ ಗೌರ್ಮೆಂಟ್ ಎಕನಾಮಿಕ್ ಸರ್ವೆ ಓದಬೇಕಂತಿಲ್ಲ ಅದು ತುಂಬ ಹೆವಿಯಾಗಿರುತ್ತೆ ಹೀಗಾಗಿ ನೀವು ಯಾವುದಾದ್ರೂ ಅವರು ಜಸ್ಟ್ ರೆಡಿ ಮಾಡಿದರೆ ನೀವು ಜಸ್ಟ್ ಓದ್ಬೋದು ಫಾರ್ ಎಕ್ಸಾಂಪಲ್ ಶಂಕರ್ ಐ ಎ ಎಸ್ ಅವರು ಜಸ್ಟ್ ರೆಡಿ ಮಾಡಿರ್ತಾರೆ ಇಲ್ಲಾಂದರೆ ವಿಜನ್ ಐ ಎಸ್ ಅವ್ರು ರೆಡಿ ಮಾಡಿರ್ತಾರೆ ಫಾರೂಮ್ ಎಸ್ ರೆಡಿ ಅವ್ರು ರೆಡಿ ಮಾಡಿರ್ತಾರೆ ಸೊ ನೀವು ಯಾವ್ದಾದ್ರೂ ತೊಗೊಂಡು ಬಂದು ಓದ್ಬೋದು ಇದ್ರ ಜೊತೆಗೇನೆ ದ ಹಿಂದೂ ಏನೇನು ಎಕಾನಮಿ ಕರೆಂಟ್ ಅಫೇರ್ಸ್ ಕವರ್ ಮಾಡಿರ್ತಾರೋ ಅದ್ರ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ಸು ಪ್ಲಸ್ ಕರೆಂಟ್ ಟ್ರೆಂಡ್ ಏನು ನೆಡಿದೆ ಅದನ್ನು ನೀವು ನೋಡ್ಬೋದು ಸೊ ಹಿಸ್ಟ್ರಿ ಬಂದಾಗ ಸೊ ಎನ್ಷಿಯಂಟ್ ಹಿಸ್ಟ್ರಿ ಆರ್ ಎಸ್ ಶರ್ಮಾ ಆಥರ್ಕ್ ಇಲೆವೆಂತ್ ಸ್ಟ್ಯಾಂಡರ್ಡ್ ಎನ್ ಸಿ ಆರ್ ಟಿ ನೀವು ರೆಫರ್ ಮಾಡ್ಬೋದು ಮಿಡಿವಲ್ ಹಿಸ್ಟ್ರಿಗೆ ಸತೀಶ್ ಚಂದ್ರ ಮಿಡಿವಲ್ ಹಿಸ್ಟ್ರಿ ಬೈ ಸತೀಶ್ ಚಂದ್ರ ಎನ್ ಸಿ ಆರ್ ಟಿ ಅಗೇನ್ ದಿಸ್ ಇಸ್ ಆಲ್ಸೋ ಎನ್ ಸಿ ಆರ್ ಟಿ ನೀವು ಕವರ್ ಮಾಡ್ಬೋದು ನೀವು ಡೈರೆಕ್ಟಲ್ಲಿ ನೆಟ್ಟಲ್ಲಿ ಹೊಡೆದ್ರೆ ಇದು ನಿಮಗೆ ಬಂದುಬಿಡುತ್ತೆ ಸೊ ನೀವು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಾಂದರೆ ಪರ್ಚೇಸ್ ಮಾಡ್ಬೋದು ಸೊ ಮಿಡಿವಲ್ ಹಿಸ್ಟ್ರಿಗೆ ಸತೀಶ್ ಚಂದ್ರ ನೀವೆರಡೂ ಒಂದು ಸಾರಿ ರೇಡ್ ಮಾಡಿದ ಮೇಲೆ ಕ್ವಿಕ್ ರಿವಿಷನ್ಗಾಗಿ ಲೂಸೆಂಟ್ ಜಿ ಕೆ ಅಂತ ಒಂದು ಬರುತ್ತೆ ಲೂಸೆಂಟ್ ಜನರಲ್ ನಾಲೆಜ್ ಅಂತ ಫಾರ್ ಎನಿಷಿಯಂಟ್ ಇದರಲ್ಲಿ ಎಲ್ಲ ಕವರ್ ಅವ್ರು ಜನ್ರಲ್ ನಾಲೆಜ್ ಅಂದರೆ ಪಾಲಿಟಿ ಜಾಗ್ರಫಿ ಎಕನಾಮಿ ಎಲ್ಲ ಕವರ್ ಮಾಡಿರ್ತಾರೆ ಆದರೆ ಇದ್ರ ಇದರಿಂದ ಎನಿಷಿಯಂಟ್ ಮತ್ತು ಮಿಡಿವಲ್ ಇಂಡಿಯಾ ಪಾರ್ಟಿ ಏನಿದೆಯೋ ಅಷ್ಟನ್ನು ತಗೊಂಡು ಅದನ್ನು ನೀವು ಜಾಸ್ತಿ ಜಾಸ್ತಿ ರಿವಿಷನ್ ಮಾಡೋದ್ರಿಂದ ನೀವು ಬೇಗ ರಿವಿಷನ್ ಆಗುತ್ತೆ ಪ್ಲಸ್ ಮೆಮೊರೈಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಮಾಡರ್ನ್ ಹಿಸ್ಟ್ರಿ ಅಂತ ಬಂದಾಗ ಮಾಡರ್ನ್ ಹಿಸ್ಟ್ರಿ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಅವ್ರದ್ದು ಬ್ರೀಫ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಇದೆ ಅದೇ ತುಂಬ ಚೆನ್ನಾಗಿದೆ ಅದು ರೆಫರ್ ಮಾಡ್ಬೋದು ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ನಾನು ಇಂಟ್ರಡಕ್ಷನ್ ಟು ಇಂಡಿಯನ್ ಆರ್ಟ್ ಕ್ಲಾಸ್ ಇಲೆವೆಂತ್ ಎನ್ ಸಿ ಆರ್ ಟಿ ರೆಫರ್ ಮಾಡ್ಬೋದು ಚೆನ್ನಾಗಿದೆ ಸೊ ಮೇಲೆ ಹೇಳಿದ ಎನ್ ಸಿ ಆರ್ ಟಿನಲ್ಲಿ ಎನ್ ಸಿ ಆರ್ ಟಿ ಬೈ ಸತೀಶ್ ಚಂದ್ರ ಆ್ಯಂಡ್ ಎನ್ ಸಿ ಆರ್ ಟಿ ಬೈ ಆರ್ ಎಸ್ ಶರ್ಮಾ ಇವರದು ಎನ್ಷಿಯಂಟ್ ಮತ್ತು ಮಿಡಿವಲ್ ಇಂಡಿಯಲ್ಲಿ ಏನೇನು ಕಲ್ಚರಲ್ ಪೋರ್ಷನ್ ಕವರ್ ಆಗಿದೆಯೋ ಅದು ನಿಮಗೆ ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರಲ್ಲೂ ಕೂಡ ಕವರ್ ಆಗುತ್ತೆ ಸೊ ಹೀಗಾಗಿ ನೀವು ಅಲ್ಲೇ ಕಲ್ಚರ್ ಪಾರ್ಟ್ ಏನೇನು ಕವರ್ ಮಾಡಿದಾರೋ ಅದನ್ನು ಗಮನವಿಟ್ಟು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಬೇಕಾಗತ್ತೆ ಸೊ ಇದೆಲ್ಲ ಆದಮೇಲೆ ಮೇಜರ್ ಆಗಿ ಕೊನೆಗೆ ನಿತಿನ್ ಸಿಂಗಾನಿ ಅಂತ ಆರ್ಟ್ ಆ್ಯಂಡ್ ಕಲ್ಚರ್ ಬುಕ್ ಬರೆದಿದ್ದಾರೆ ಸೊ ನೀವು ಅದನ್ನು ಫೈನಲ್ಗೆ ಜಾಸ್ತಿ ಜಾಸ್ತಿ ರಿವಿಷನ್ ಮಾಡಲಿಕ್ಕೆ ನೀವು ಯೂಸ್ ಮಾಡ್ಕೋಬೋದು ಸೊ ಲಾಸ್ಟ್ ಸೋರ್ಸ್ ಅಂತ ನೀವು ಈ ನಿತಿನ್ ಶಿಂಗಾನಿಯ ಬುಕ್ ಇಟ್ಕೋಬೋದು ಸೊ ಎನ್ವಿರಾನ್ಮೆಂಟ್ ಆ್ಯಂಡ್ ಬಯೋಡೈವರ್ಸಿಟಿ ಬಂದಾಗ ಮೇಜರ್ಲಿ ಎನ್ ಸಿ ಆರ್ ಟಿ ಕ್ಲಾಸ್ ಟ್ವೆಲ್ತ್ ಬುಕ್ಕು ಅದರಲ್ಲಿ ಲಾಸ್ಟ್ ಫೋರ್ ಚಾಪ್ಟರ್ಸ್ ಇಂಪಾರ್ಟೆಂಟ್ ಬರುತ್ತೆ ಅದು ಬೇಸಿಕ್ ಕನ್ಸೆಪ್ಟ್ ಕವರ್ ಮಾಡಿದ್ದಾರೆ ಈ ಕನ್ಸೆಪ್ಟ್ ಕವರ್ ಆದಮೇಲೆ ನೀವು ಶಂಕರ್ ಐ ಎ ಎಸ್ ಬುಕ್ಸ್ ಶಂಕರ್ ಐ ಎ ಎಸ್ ಎನ್ವಿರಾನ್ಮೆಂಟ್ ಬುಕ್ ಬರುತ್ತೆ ಸೊ ನೀವು ಅದನ್ನು ಕವರ್ ಮಾಡಿದರೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ ಅದರಲ್ಲಿ ಸೊ ಇದಾದ ಮೇಲೆ ಕರೆಂಟ್ ಅಫೇರ್ಸ್ ರಿಲೇಟೆಡು ಏನೇನಿರುತ್ತೋ ಅದು ಕರೆಂಟ್ ಅಫೇರ್ಸಲ್ಲಿ ನೀವು ಕವರ್ ಮಾಡ್ಬೋದು ಸೊ ನಮಗೆ ಜನರಲ್ ಸೈನ್ಸ್ಗೆ ಮೇಜರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ ಬರೋದ್ರಿಂದ ಅದಕ್ಕಿಂತ ಮೊದಲು ಸ್ವಲ್ಪ ಬೇಸಿಕ್ ಕನ್ಸೆಪ್ಟ್ಸ್ಗಾಗಿ ನೀವು ನೈನ್ತ್ ಆ್ಯಂಡ್ ಟೆಂತ್ ಸ್ಟ್ಯಾಂಡರ್ಡ್ ಎನ್ ಸಿ ಆರ್ ಟಿಸ್ ಏನಿದೆನೋ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಅದನ್ನು ಕವರ್ ಮಾಡ್ಬೋದು ಅದಾದಮೇಲೆ ಮೇಜರ್ಲಿ ಹಿಂದೂ ಹಿಂದೂ ಮತ್ತೆ ಯಾವುದಾದ್ರೂ ಒಂದು ಕರೆಂಟ್ ಅಫೇರ್ಸ್ ಬುಕ್ ತಗೊಂಡು ಅದರಲ್ಲಿ ಏನೇನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕವರ್ ಆಗಿದೆಯೋ ಅದನ್ನು ಕವರ್ ಮಾಡ್ಕೋಬೋದು ಮೇಲಾಗಿ ನಿಮ್ಗೆ ಯಾವುದಾದ್ರೂ ಸೈನ್ಸ್ ಕನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದರೆ ಯೂಟ್ಯೂಬ್ ಗೂಗಲ್ ಆ್ಯಂಡ್ ಯೂಟ್ಯೂಬ್ ಹೆಲ್ಪ್ ತೊಗೊಂಡು ಅದರಲ್ಲಿ ಕ್ಲಿಯರಾಗಿ ಏನು ನಿಮಗೆ ಕನ್ಸೆಪ್ಚುವಲ್ ಕ್ಲಾರಿಟಿ ಬರೋವರೆಗೂ ನೀವು ಮಾಡ್ಬೋದು ಫಾರ್ ಎಕ್ಸಾಂಪಲ್ ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹೊಡೆದ್ರೆ ಕ್ರಿಪ್ಟೋ ಕರೆನ್ಸಿ ಏನಂತ ಆರಾಮಾಗಿ ನೀವು ತಿಳ್ಕೊಬೋದು ಸೊ ನೆಕ್ಸ್ಟ್ ಜೋಗ್ರಫಿ ಸಬ್ಜೆಕ್ಟ್ಗೆ ನಿಮ್ಮ ಫಂಡಮೆಂಟ್ಲ್ಸ್ ಆಫ್ ಫಿಸಿಕಲ್ ಜೋಗ್ರಫಿ ಇಲೆವೆನ್ತ್ ಕ್ಲಾಸ್ ಎನ್ ಸಿ ಆರ್ ಟಿ ಇದೆ ಇಂಡಿಯನ್ ಜೋಗ್ರಫಿ ಸಲುವಾಗಿ ಫಿಸಿಕಲ್ ಎನ್ವರ್ಮೆಂಟ್ ಇಲೆವೆನ್ತ್ ಸ್ಟ್ಯಾಂಡರ್ಡ್ ಎನ್ ಸಿ ಆರ್ ಟಿ ಫಂಡಮೆಂಟ್ಲ್ಸ್ ಆಫ್ ಹ್ಯೂಮನ್ ಜೋಗ್ರಫಿ ಟ್ವೆಲ್ತ್ ಕ್ಲಾಸ್ ಎನ್ ಎನ್ ಸಿ ಆರ್ ಟಿ ಇದೆ ಇಂಡಿಯಾ ಪೀಪಲ್ ಆ್ಯಂಡ್ ಎಕಾನಮಿ ಟ್ವೆಲ್ತ್ ಕ್ಲಾಸ್ ಎನ್ ಸಿ ಆರ್ ಟಿ ಇದೆ ಸೊ ಈ ನಾಲ್ಕು ಎನ್ ಸಿ ಆರ್ ಟಿ ನೀವು ಮಸ್ಟ್ ಟೈ ಇನ್ಸ್ಟಿಟ್ಯೂಟ್ ಕಂಪಲ್ಸರಿಲಿ ಕವರ್ ಮಾಡಲೇಬೇಕು ಇದಾದ ಮೇಲೆ ಸ್ವಲ್ಪ ನಮಗೆ ಫಿಸಿಕಲ್ ಜೋಗ್ರಫಿ ಮತ್ತು ಹ್ಯೂಮನ್ ಜೋಗ್ರಫಿ ವರ್ಲ್ಡ್ ಅಡ್ವಾನ್ಸ್ ಆಗಿ ಕವರ್ ಮಾಡಬೇಕು ಅಂದರೆ ಮೇಜ್ ಮೇಜರ್ಲಿ ಇತ್ತೀಚೆಗೆ ಕ್ವಶನ್ ಬರ್ತಾ ಇರೋದು ನೀವು ಸರ್ಟಿಫಿಕೇಟ್ ಫಿಸಿಕಲ್ ಆ್ಯಂಡ್ ಹ್ಯೂಮನ್ ಜೋಗ್ರಫಿ ಜಿ ಸಿ ಲಾಂಗ್ ಬುಕ್ ಕವರ್ ಮಾಡ್ಬೋದು ಇದು ನೀವು ಲಾಸ್ಟ್ಗೆ ರೆಫರೆನ್ಸ್ ಗಿಟ್ಗೂ ಇಟ್ಕೋಬಹುದು ಇದು ಬೋತ್ ಪ್ರಿಲಿಮ್ಸ್ಗೂ ಕೂಡ ಪ್ಲಸ್ ಮೇನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಇದು ಜೋಗ್ರಫಿ ಸಲುವಾಗಿ ಆದಮೇಲೆ ಚಿಕ್ಕ ಪುಟ್ಟ ಕೆಲವೊಂದು ಟಾಪಿಕ್ಸ್ ಬರುತ್ತೆ ಎರಡರಿಂದ ಮೂರು ಗೌರ್ಮೆಂಟ್ ಸ್ಕೀಮ್ ಸ್ಕೀಮ್ಸು ಕೇಳಿರ್ತಾರೆ ಕೆಲವೊಂದು ಸಾರಿ ಜಾಸ್ತಿ ಸ್ಕೀಮ್ಸ್ ಕೇಳಿರ್ತಾರೆ ಸೊ ಗೌರ್ಮೆಂಟ್ ಸ್ಕೀಮ್ಸ್ ಲೈಕ್ ಮನ್ರೇಗಾ ಬಗ್ಗೆ ಕೇಳಿರ್ತಾರೆ ಒಂದು ಮೂರು ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟು ಇಲ್ಲ ಒಂದು ಸ್ವಚ್ಛ ಭಾರತ್ ಅಭಿಯಾನ್ ಬಗ್ಗೆ ಕೇಳಿರ್ತಾರೆ ಸೊ ಹೀಗೆ ಹಲವಾರು ಗೌರ್ಮೆಂಟ್ ಸ್ಕೀಮ್ಸ್ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದ್ರ ಬಗ್ಗೆ ಕೇಳ್ತಾರೆ ಸೊ ನೀವು ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಅವರು ಗೌರ್ಮೆಂಟ್ ಸ್ಕೀಮ್ಸ್ ಕಂಪಲ್ ಮಾಡಿರ್ತಾರೆ ಅದನ್ನು ತೊಗೊಂಡು ಆರಾಮಾಗಿ ಓದ್ಬೋದು ಪ್ಲಸ್ ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಳ್ಳಿ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಿ ಹಾಗೆ ಗ್ಲೋಬಲ್ ಗ್ರೂಪಿಂಗ್ಸು ರಿಪೋರ್ಟ್ಸು ರಿಪೋರ್ಟ್ಸ್ ಕೇಳಿರ್ತಾರೆ ಯಾವುದಾದ್ರೂ ರಿಪೋರ್ಟ್ಸ್ ಬಗ್ಗೆ ಈಗ ಕ್ಯಾಪಿಟಲ್ ಇಂಡೆಕ್ಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಸೊ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ರಿಪೋರ್ಟ್ಸು ಪ್ಲಸ್ ಇಂಡೆಕ್ಸು ರ್ಯಾಂಕಿಂಗ್ ಇಂಡಿಯಾ ಅದರಲ್ಲಿ ಭಾರತದ ರ್ಯಾಂಕಿಂಗ್ ಎಷ್ಟು ಹೀಗೆ ಹಲವಾರು ಕ್ವಶನ್ಗಳು ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕಾದರೂ ಕ್ವಶನ್ ಬರುತ್ತೆ ಸೊ ನೀವು ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಮಟೀರಿಯಲ್ ತೊಗೊಂಡು ಜಸ್ಟ್ ಒಂದು ಐದಾರು ಪೇಜಲ್ಲಿ ಇದನ್ನೆಲ್ಲ ಮಾಡ್ಕೊಂಡ್ರೆ ನೀವು ಜಾಸ್ತಿ ಜಾಸ್ತಿ ರಿವಿಷನ್ ಮಾಡ್ಬೋ ರಿವಿಷನ್ ಮಾಡಿ ರಿವಿಷನ್ ಮಾಡಿ ಆರಾಮಾಗಿ ನೆಲ್ಪಿಟ್ಕೋಬೋದು ಸೊ ಇದಾದಮೇಲೆ ಮೇಜರ್ಲಿ ಓವರ್ ಆಲ್ ಕರೆಂಟ್ ಅಫೇರ್ಸ್ಗೆ ಅಂತ ಓವರ್ ಆಲ್ ಕರೆಂಟ್ ಅಫೇರ್ಸ್ ಅಂದರೆ ಇದರಲ್ಲೇ ಕ್ವಾಲಿಟಿನೂ ಕವರ್ ಆಗುತ್ತೆ ಜೋಗ್ರಫಿನೂ ಕವರ್ ಆಗುತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೂ ಕವರ್ ಆಗುತ್ತೆ ಎಕನಮಿನೂ ಕವರ್ ಆಗುತ್ತೆ ಸೊ ಹಿಂದೂ ನ್ಯೂಸ್ ಪೇಪರ್ ಬೇಸಿಕ್ಕು ಅದನ್ನು ಕವರ್ ಮಾಡಲೇಬೇಕು ಸೊ ಡೇ ಟು ಡೇ ಕವರ್ ಮಾಡೋದ್ರಿಂದ ನಿಮ್ಗೆ ಏನಾದರೂ ಡೆವಲಪ್ಮೆಂಟ್ಸ್ ನಡೀತಾ ಇದ್ದರೆ ಲಿಂಕೇಜ್ ಲಿಂಕೇಜ್ ಆಗುತ್ತೆ ಡೇಲಿ ಡೇ ಬೈ ಡೇ ಪ್ಲಸ್ ನಿಮಗೆ ಜಾಸ್ತಿ ಅದನ್ನು ನೆನಪಿಟ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ ಮಟೀರಿಯಲ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮಂತ್ಲಿ ಮ್ಯಾಗ್ಸಿನ್ ಬರುತ್ತೆ ಆ ಮ್ಯಾಗ್ಸಿನನ್ನು ನೀವು ಒಂದೇ ಮ್ಯಾಗ್ಝಿನ್ ರೆಫರ್ ಮಾಡೋದು ಪ್ಲಸ್ ಅದನ್ನು ಜಾಸ್ತಿ ಜಾಸ್ತಿ ರಿವಿಷನ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಸೊ ದಿಸ್ ಇಸ್ ಆಲ್ ಅಬೌಟ್ ಪೇಪರ್ ಒನ್ ಬುಕ್ ಲಿಸ್ಟ್ ಇದಾದ ಮೇಲೆ ಪೇಪರ್ ಟೂ ಅಲ್ಲಿ ಪೇಪರ್ ಟೂ ಅಲ್ಲಿ ನೋಡೋದಾದರೆ ಮೇಜರ್ಲಿ ಕ್ವಾಂಟಿಟಿಟಿವ್ ಅಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಬೈ ಆರ್ ಎಸ್ ಅಗರ್ವಾಲ್ ಅಂತ ಒಂದು ಬುಕ್ ಬರುತ್ತೆ ಅದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಸೊ ಅಪ್ಟಿಟ್ಯೂಡು ಮತ್ತು ರೀಸ್ನಿಂಗ್ಗೆ ಆರ್ ಎಸ್ ಅಗರ್ವಾಲ್ ಬೇಸಿಕ್ ಕಾನ್ಸೆಪ್ಟ್ಸ್ ಕವರ್ ಆಗೋದ್ರಿಂದ ನಿಮಗೊಂದು ಐಡಿಯಾ ಬರುತ್ತೆ ಸೊ ಇದಾದ ಮೇಲೆ ನೀವು ಲಾಸ್ಟ್ ಪ್ರೀವಿಯಸ್ ಪೇಪರ್ಸನ್ನು ಒಂದು ಐದು ಫೈವ್ ಇಯರ್ಸ್ ಪೇಪರ್ ಮಾಡೋದ್ರಿಂದ ಹೆಂಗೆ ಕೇಳ್ತಾ ಇದ್ದಾರೆ ಕ್ವಶನ್ಸನ್ನು ನಿಮ್ಗೆ ಅರ್ಥ ಆಗುತ್ತೆ ಮತ್ತು ಬೇರೆ ಬೇರೆ ಇನ್ಸ್ಟಿಟ್ಯೂಟರು ಪ್ರಾಕ್ಟೀಸ್ ಟೆಸ್ಟ್ ಮಾಡ್ತಾರೆ ಪ್ರಾಕ್ಟೀಸ್ ಟೆಸ್ಟ್ ಜಾಸ್ತಿ ಜಾಸ್ತಿ ನೀವು ಮಾಡೋದ್ರಿಂದ ನಿಮಗೆ ನಿಮ್ಮ ಯಾವ ಲೆವೆಲ್ಗಿದ್ದೀರಾ ನೀವು ಅದರಲ್ಲಿ ಇನ್ನು ಎಷ್ಟು ನೀವು ಸಾಲ್ವ್ ಮಾಡಬೇಕು ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಹೀಗಾಗಿ ನೀವೇನು ಮಾಡಬೇಕು ಅಂದರೆ ಸಪೋಸ್ ಈ ಆರ್ ಎಸ್ ಅಗರ್ವಾಲ್ ಬೇಸಿಕ್ ಕನ್ಸೆಪ್ಟ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಅದನ್ನು ಹೊಡೆದು ಆ ಟಾಪಿಕ್ ಬಗ್ಗೆ ಹೊಡೆದು ಯಾರಾದರೂ ಯಾವ ಇನ್ಸ್ಟಿಟ್ಯೂಟ್ ಆದರೂ ಅದರ ಮೇಲೆ ಯಾರಾದರೂ ವಿಡಿಯೋ ಮಾಡಿರ್ತಾರೆ ಅದನ್ನು ನೀವು ಅಲ್ಲಿ ನೋಡ್ಬೋದು ಸೊ ಮೇಜರ್ಲಿ ಆರ್ ಎಸ್ ಅಗರ್ವಾಲ್ ಈ ಸೀಸ್ಯಾಟ್ ಬಗ್ಗೆ ಇರೋ ಒಂದು ಮಾರ್ಕೆಟಲ್ಲಿರೋ ಒಂದು ಗುಡ್ ಬುಕ್ ಸೊ ಯೂಶ್ವಲಿ ಎಲ್ಲರೂ ಅದನ್ನೇ ರೆಫರ್ ಮಾಡ್ತಾರೆ ಸೊ ಅದೊಂದು ಪ್ಲಸ್ ಸಿ ಸ್ಯಾಟ್ ಕ್ವಾಲಿಫೈಯು ಕ್ವಾಲಿಫೈಯಿಂಗ್ ಪೇಪರ್ ಮಾಡಿರೋದ್ರಿಂದ ಸಿ ಸ್ಯಾಟ್ ಮೇಲೆ ಅಷ್ಟು ಫೋಕಸ್ ಮಾಡ್ತಾ ಇಲ್ಲ ಯಾರು ಈಗ ಸೊ ಯಾರಾದರೂ ಸಿ ಸ್ಯಾಟಲ್ಲಿ ವೀಕ್ ಇದ್ದರೆ ಸೊ ಆರ್ ಎಸ್ ಅಗರ್ವಾಲ್ ಬುಕ್ ರೆಫರ್ ಮಾಡಿ ಜಾಸ್ತಿ ಜಾಸ್ತಿ ಪ್ರೀವಿಯಸ್ ಇಯರ್ ಪೇಪರ್ ಸಾಲ್ವ್ ಮಾಡಿ ಮತ್ತು ಜಾಸ್ತಿ ಜಾಸ್ತಿ ಮಾಕ್ ಟೆಸ್ಟ್ ಸಾಲ್ವ್ ಮಾಡಿ ಸೊ ಇದು ಪೇಪರ್ ಟೂ ಬಗ್ಗೆ ಇರುವ ಒಂದು ಬುಕ್ಕು ಪ್ಲಸ್ ಸ್ಟ್ರಾಟಜಿ ಸೊ ಫೈನಲಿ ಇನ್ನು ಫ್ಲಿಮ್ಸ್ ಕ್ಲಿಯರ್ ಮಾಡಲಿಕ್ಕೆ ಮೇನ್ ಪಾಯಿಂಟ್ ಏನು ಅಂತಂದರೆ ನಮ್ಮ ಹತ್ರ ಲಿಮಿಟೆಡ್ ರಿಸೋರ್ಸಸ್ ಇರಬೇಕು ಸೋರ್ಸಸ್ಸು ಫಾರ್ ಎಕ್ಸಾಂಪಲ್ ನಮ್ಗೆ ಒಂದು ಸಬ್ಜೆಕ್ಟ್ ಇದೆ ಅಂತಂದರೆ ಅದಕ್ಕೆ ಒಂದು ಬುಕ್ ಅಷ್ಟೇ ರೆಫರ್ ಮಾಡಬೇಕು ಒಂದಾದರೂ ಒಂದು ಯಾವುದಾದ್ರೂ ಮೇಜರ್ ಬುಕ್ ಬೇಸಾಗಿ ಇಟ್ಕೊಂಡು ಅದನ್ನು ಅಷ್ಟೇ ರೆಫರ್ ಮಾಡೋದ್ರಿಂದ ನಮಗೆ ಅದನ್ನು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡೋದ್ರಿಂದ ನಮಗೆ ಜಾಸ್ತಿ ಜಾಸ್ತಿ ಅದು ಸೊ ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ ಹೆಂಗೆ ಸರ್ ನಾವು ನೆನಪಿಟ್ಕೊಳ್ಳೋದು ಅಂತ ನೆನಪಿಟ್ಕೊಳ್ಳೋಕಿರೋದು ಒಂದೇ ಟ್ರಿಕ್ಸ್ ಅಂತಂದರೆ ನೀವು ಎಷ್ಟು ಜಾಸ್ತಿ ಸಾರಿ ರಿವಿಷನ್ ಮಾಡ್ತೀರ ಮಲ್ಟಿಪಲ್ ಸಾರಿ ಮಲ್ಟಿಪಲ್ ಟೈಮ್ಸು ಅಷ್ಟು ನಿಮಗೆ ನೆನಪು ಉಳಿಯುತ್ತೆ ಮತ್ತು ಕನ್ಸೆಪ್ಚುವಲ್ ಕ್ಲಾರಿಟಿ ಬರುತ್ತೆ ಸೊ ಹೀಗಾಗಿ ಮಲ್ಟಿಪಲ್ ರಿವಿಷನ್ ತುಂಬ ಇಂಪಾರ್ಟೆಂಟು ಎರಡನೇ ಎರಡನೇ ಪಾಯಿಂಟ್ ಅಂತಂದರೆ ನೀವು ಎಷ್ಟು ಜಾಸ್ತಿ ಮಾಕ್ ಟೆಸ್ಟ್ ಸಾಲ್ವ್ ಮಾಡ್ತೀರಾ ಮತ್ತು ಆ ಮಾಕ್ ಟೆಸ್ಟ್ ಸಾಲ್ವ್ ಮಾಡಿದ ಮೇಲೆ ನೀವು ಏನೇನು ತಪ್ಪು ಮಾಡಿರ್ತೀರ ಯಾವ ಕ್ವಶನಲ್ಲಿ ತಪ್ಪು ಮಾಡಿರ್ತೀರಾ ಆ ಕ್ವಶನ್ ಬಗ್ಗೆ ನಿಮಗೆ ಆ ಟಾಪಿಕ್ ಬಗ್ಗೆ ಕನ್ಸೆಪ್ಚುವಲ್ ಕ್ಲಾರಿಟಿ ಬರೋವರೆಗೂ ನೀವು ಮಾಕ್ ಕನ್ಸೆಪ್ಚುವಲ್ ಕ್ಲಾರಿಟಿ ಬರೋವರೆಗೂ ಅದನ್ನು ಪೇಪರನ್ನು ಸಾಲ್ವ್ ಮಾಡಬೇಕು ಹೀಗೆ ನೀವು ಜಾಸ್ತಿ ಜಾಸ್ತಿ ಮಾಕ್ ಟೆಸ್ಟ್ ಸಾಲ್ವ್ ಮಾಡೋದ್ರಿಂದ ಜಾಸ್ತಿ ಜಾಸ್ತಿ ಕನ್ಸೆಪ್ಚುವಲ್ ಕ್ಲಾರಿಟಿ ಬರುತ್ತೆ ಅದರಿಂದ ನಿಮ್ಮ ಸಿಲೆಬಸ್ಸು ಕವರ್ ಆಗುತ್ತೆ ಥರ್ಡ್ ನೀವು ಪ್ರೀವಿಯಸ್ ಇಯರ್ ಪೇಪರ್ ಯು ಪಿ ಎಸ್ ಸಿ ಪ್ರೀವಿಯಸ್ ಇಯರ್ ಪೇಪರ್ ಕವರ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ಜಾಸ್ತಿ ಯಾವ ಏರಿ ಯಾವ ಏರಿಯಾದಿಂದ ಕ್ವಶನ್ ಕೇಳ್ತಾ ಇದ್ದಾರೆ ಯಾವ ಟೈಪಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಇದು ಬರುತ್ತೆ ಅನಲಿಸಿಸ್ ಬರುತ್ತೆ ಸೊ ಹೀಗಾಗಿ ಆ ಪೇಪರ್ ಅನಲೈಸ್ ಮಾಡೋದ್ರಿಂದ ನೀವು ಬುಕ್ಸ್ ಓದೋವಾಗ ಆ ಏರಿಯಾ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀರ ಸೊ ದೀಸ್ ತ್ರೀ ಆರ್ ದಿ ಮೇಜರ್ ಪಾಯಿಂಟ್ಸ್ ಟು ಕ್ಲಿಯರ್ ದಿ ಪ್ರಿಲಿಮ್ಸ್ ಸೊ ಇದ್ರ ಮೇಲೆ ಜಾಸ್ತಿ ಜಾಸ್ತಿ ಫೋಕಸ್ ಮಾಡಿ ಸೊ ಈಗ ನಾವು ಯು ಪಿ ಎಸ್ ಸಿ ಪ್ರಿಲಿಮ್ ಸಿಲೆಬಸ್ ಏನು ಮತ್ತು ಅದಕ್ಕೆ ಯಾವ ಬುಕ್ಸ್ ರೆಫರ್ ಮಾಡಬೇಕು ಅನ್ನೋದನ್ನು ನೋಡಿದ್ವಿ ಸೊ ನಾನು ಹೇಳಿದಂಗೆ ಅಲ್ಟಿಮೇಟ್ಲಿ ನೀವು ಮೂರು ರೂಲ್ಸ್ ಫಾಲೋ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಮೊದಲನೇದ್ದು ಒನ್ ಸಬ್ಜೆಕ್ಟ್ ಒನ್ ಬುಕ್ ಎರಡನೇದ್ದು ಮಲ್ಟಿಪಲ್ ರಿವಿಜನ್ಸ್ ಮೂರನೇದ್ದು ನೀವು ಪ್ರಿಯ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಮತ್ತು ಜಾಸ್ತಿ ಜಾಸ್ತಿ ಮಾರ್ಕ್ಸ್ ಮಾರ್ಕ್ ಟೆಸ್ಟನ್ನು ಸಾಲ್ವ್ ಮಾಡಬೇಕು ಈ ಮೂರು ರೂಲ್ಸ್ ಫಾಲೋ ಮಾಡಿದ್ರೆ ಅಂತಂದರೆ ನಿಮ್ಗೆ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ನಿಶ್ಚಿತವಾಗಿ ಸಕ್ಸಸ್ ದೊರೀತದೆ ಸೊ ಇದು ಪ್ರಿಲಿಮ್ಸ್ ಬಗ್ಗೆ ಆಯಿತು ಯು ಪಿ ಎಸ್ ಸಿ ಮೇನ್ ಸಿಲೆಬಸ್ ಏನು ಮತ್ತು ಅದಕ್ಕೆ ಯಾವ್ಯಾವ ಬುಕ್ಸ್ ರೆಫರ್ ಮಾಡಬೇಕು ಅನ್ನೋದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಸೊ ಅಲ್ಲಿವರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಸೊ ಇನ್ನು ನಾನೇ ನಾನು ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ನಿಮ್ಗೆ ಅನಿಸಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ सो अली जय हिंद